ಇಬ್ಬರು ಪ್ರಮುಖ ಅಭ್ಯರ್ಥಿಗಳು ಮಂಡ್ಯದ ಮೂಲಕ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸೋದಿಕ್ಕೆ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ ಇಂಡಿಯಾದ ಚುನಾವಣೆಗಿಂತ ಜಾಸ್ತಿ ಮಂಡ್ಯದ ಚುನಾವಣೆಯೇ ನಿಂದ ಕೂಡಿದೆ ಮಂಡ್ಯದಲ್ಲಿ ಜನಪ್ರಿಯ ನಟ ರೆಬಲ್ ಸ್ಟಾರ್ ಅಂಬರೀಷ್ ಪತ್ನಿಗೆ ಅಭಿಮಾನಿಗಳು ರೈತರು ಮತ್ತು ಬಿಜೆಪಿ ಬೆನ್ನೆಲುಬಾಗಿ ನಿಂತಿದೆ ಕರ್ನಾಟಕದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಜೆಡಿಎಸ್ ಶಾಸಕರ ಜೊತೆ ಇಡೀ ಮಂಡಲ ಮಂಡ್ಯದಲ್ಲಿ ಠಿಕಾಣಿ ಹೂಡಿದೆ ಇನ್ನು ಕುಮಾರಸ್ವಾಮಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಮೈತ್ರಿ ಅಭ್ಯರ್ಥಿ ಇನ್ನು ಮಂಡ್ಯದ ಮೇಲೆ ಇಡೀ ಇಂಡಿಯಾದ ಗಮನ ನೆಟ್ಟಿರೋದು ಅಚ್ಚರಿಯ ವಿಷಯವಲ್ಲ ದೇವೇಗೌಡರ ಕುಟುಂಬ ಹಾಗೂ ಅಂಬರೀಷ್ ವಂಶದ ನಡುವೆ ನಡೆಯುತ್ತಿರುವ ಫೈಟ್ ಇದಾಗಿದೆ ದುರದೃಷ್ಟವಶಾತ್ ಎರಡೂ ಅಭ್ಯರ್ಥಿಗಳ ಪ್ರಚಾರದಲ್ಲಿ ಪ್ರಚಲಿತ ಸಮಸ್ಯೆಗಳನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ರೈತರ ಆತ್ಮಹತ್ಯೆ ಕಾರ್ಮಿಕರ ವಲಸೆ ಕಬ್ಬಿಗೆ ಸೂಕ್ತ ಬೆಲೆ ಇದ್ಯಾವುದರ ಬಗ್ಗೆಯೂ ಎಲ್ಲೂ ಚರ್ಚೆಯಾಗಿಲ್ಲ ಕೇವಲ ವೈಯಕ್ತಿಕ ನಿಂದನೆ ಪ್ರತಿಷ್ಠೆಯನ್ನ ಪರಿಗಣಿಸಲಾಗಿದೆ ಇನ್ನು ಬೇಸಿಗೆಯಲ್ಲೂ ಕೂಡ ಕಾಲುವೆಗಳಲ್ಲಿ ನೀರು ಯಥೇಚ್ಛವಾಗಿ ಹರಿತಾ ಇದೆ ಕಳೆದ ಐದು ಬೇಸಿಗೆಗಳಲ್ಲಿ ನೊಂದಿದ್ದ ರೈತರು ಈ ಬಾರಿ ಖುಷಿಯಾಗಿದ್ದಾರೆ ಹೆಚ್ಚಿನ ರೈತರು ಭತ್ತ ಮತ್ತು ಕಬ್ಬು ಕೃಷಿ ಮಾಡ್ತಿದ್ದಾರೆ ನೀರಾವರಿ ಇಲಾಖೆ ಕಳೆದ ಹತ್ತು ದಿನಗಳ ಹಿಂದೆ ಕೆಆರ್ಎಸ್ ಜಲಾಶಯದಿಂದ ಮೂರು ಸಾವಿರದ ಎಂಟುನೂರು ಕ್ಯೂಸೆಕ್ಸ್ ನೀರನ್ನ ರಿಲೀಸ್ ಮಾಡಿದೆ ಇನ್ನು ಚುನಾವಣಾ ಸಮಯದಲ್ಲಿ ರಾಜಕಾರಣಿಗಳು ಕಚ್ಚಾಡುವುದು ಸಾಮಾನ್ಯ ಆದರೆ ಜೀವನ ತುಂಬಾ ಮುಖ್ಯ ಅಂತ ರೈತರೊಬ್ಬರು ಹೇಳಿದ್ದಾರೆ ಪ್ರಭಾವಿ ಲಿಂಗಾಯತ ನಾಯಕ ಬಿ ಎಸ್ ಯಡಿಯೂರಪ್ಪ ಮಂಡ್ಯದಲ್ಲಿ ಸುಮಲತಾ ಪರ ಪ್ರಚಾರವನ್ನ ನಡೆಸಿಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಉನ್ನತ ನಾಯಕರು ಮೇಲ್ಮಟ್ಟದಲ್ಲಿ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಆದರೆ ತಳಮಟ್ಟದ ಕಾರ್ಯಕರ್ತರು ನಮ್ಮ ಅಮ್ಮನ ಬೆಂಬಲಕ್ಕೆ ನಿಂತಿದ್ದಾರೆ ಎಂದು ಸುಮಲತಾ ಪುತ್ರ ಅಭಿಷೇಕ್ ಹೇಳಿದ್ದಾರೆ ಇನ್ನು ಮಂಡ್ಯದಲ್ಲಿ ಒಕ್ಕಲಿಗರು ಅಧಿಕ ಸಂಖ್ಯೆಯಲ್ಲಿದ್ದಾರೆ ಈ ಹಿಂದೆ ಅಂಬರೀಷ್ ಗೆದ್ದು ಸಂಸದರಾಗಿ ನಂತರ ಕೇಂದ್ರ ಸಚಿವರೂ ಆಗಿದ್ರು ಸುಮಲತಾ ಪರವಾಗಿ ಸ್ಯಾಂಡಲ್ವುಡ್ನ ಟಾಪ್ ನಟರು ಬಂದು ಪ್ರಚಾರವನ್ನ ನಡೆಸಿದ್ದಾರೆ ಮಂಡ್ಯದಲ್ಲಿ ಮಹಾ ಮಾಡುವಲ್ಲಿ ಸುಮಲತಾ ಯಶಸ್ವಿಯಾಗಿದ್ದಾರೆ ಅಸಮಾಧಾನಗೊಂಡ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಬಹಿರಂಗವಾಗಿಯೇ ಸುಮಲತಾಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಇನ್ನು ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸದೆ ಸುಮಲತಾ ಬೆನ್ನಿಗೆ ನಿಂತಿದೆ ರಾಜ್ಯ ರೈತ ಸಂಘ ಕೂಡ ಸುಮಲತಾ ಹಿಂದಿದೆ ಇನ್ನು ಕುಮಾರಸ್ವಾಮಿ ತಮ್ಮ ಮಗನನ್ನ ಗೆಲ್ಲಿಸಲೇಬೇಕೆಂದು ಪಣ ತೊಟ್ಟಿದ್ದಾರೆ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಮಂಡ್ಯ ಜನತೆ ಪ್ರೀತಿ ಗಳಿಸಿದ್ದ ಅಂಬರೀಷ್ ಹೆಸರಲ್ಲಿ ಸುಮಲತಾ ಮತ ಯಾಚಿಸುತ್ತಾ ಇದ್ರೆ ಇದೇ ವೇಳೆ ಕುಮಾರಸ್ವಾಮಿ ತಮ್ಮ ತಂದೆ ದೇವೇಗೌಡರು ಕಾವೇರಿ ಹೋರಾಟ ಹಾಗೂ ಮಂಡ್ಯ ರೈತರ ಪರವಾಗಿ ನಡೆಸಿದ ಹೋರಾಟಗಳು ಮತ್ತು ಮಂಡ್ಯ ರೈತರ ಜೊತೆಗಿರುವ ಭಾವನಾತ್ಮಕ ಸಂಬಂಧಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇನ್ನು ಎಂಟು ಜನ ಜೆಡಿಎಸ್ ಶಾಸಕರು ಮಂಡ್ಯದಲ್ಲಿ ನಿಖಿಲ್ ಸ್ವಾಮಿಯನ್ನ ಗೆಲ್ಲಿಸಲು ಶತಾಯ ಗತಾಯ ಹೋರಾಡುತ್ತಿದ್ದಾರೆ ಆದರೆ ಕೆಲವು ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿಯೇ ಸುಮಲತಾ ಪರವಾಗಿ ಪ್ರಚಾರದಲ್ಲಿ ಭಾಗವಹಿಸಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಕುರುಬ ಮತ್ತು ಅಹಿಂದ ಮತಗಳು ಗೆ ವರ್ಗಾವಣೆಯಾಗುತ್ತದೆ ಎಂದು ಭರವಸೆಯನ್ನ ವ್ಯಕ್ತಪಡಿಸಿದ್ರು ರೈತರ ಸಾಲ ಮನ್ನಾ ಮಾಡಿರೋದು ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಸಹಾಯವಾಗುತ್ತದೆ ಎಂದು ಹೇಳಲಾಗಿದೆ ಆದರೆ ಇನ್ನೂ ಕೆಲವು ರೈತರಿಗೆ ಸಾಲ ಮನ್ನಾದ ಉಪಯೋಗ ಆಗ್ಲೇ ಇಲ್ಲ ಮಂಡ್ಯದಿಂದ ತಮ್ಮ ಪುತ್ರನನ್ನ ಗೆಲ್ಲಿಸುವುದು ಸಿಎಂ ಕುಮಾರಸ್ವಾಮಿಗೆ ಪ್ರತಿಷ್ಠೆಯ ವಿಷಯವಾಗಿದೆ ಒಂದು ವೇಳೆ ಸೋತ್ರೆ ಮೈತ್ರಿ ಸರ್ಕಾರಕ್ಕೆ ಕಂಟಕವಾಗಲಿದೆ ಮಂಡ್ಯದಲ್ಲಿ ನೆಲೆ ಊರಲು ಹವಣಿಸುತ್ತಿರುವ ಬಿಜೆಪಿಗೆ ಸುಮಲತಾ ಗೆಲ್ಲಲೇಬೇಕಾದ ಸ್ಥಿತಿ ಇದೆ ಜನರ ಒಲವು ಜೆಡಿಎಸ್ ಪರವಾಗಿದೆ ಎಂದು ಸಾಬೀತಾಗಬೇಕಾದ್ರೆ ನಿಖಿಲ್ ಗೆಲ್ಲುವುದು ಅನಿವಾರ್ಯ ಅಂಬರೀಷ್ ಅವರ ನಾಯಕತ್ವವನ್ನು ಮುಂದುವರಿಸಲು ಹಾಗೂ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಸುಮಲತಾ ಗೆಲ್ಲಲೇಬೇಕಾದ ಅವಶ್ಯಕತೆ ಇದೆ ಮಂಡ್ಯದಲ್ಲಿ ನಾಳೆ ಮತದಾನವಿದ್ದು ಮತದಾರ ಯಾರ ಕೊರಳಿಗೆ ಗೆಲುವಿನ ವಿಜಯಮಾಲೆ ಹಾಕುತ್ತಾನೆ ಎಂಬುದನ್ನು ನೋಡಲು ಮೇ ಮೂರರವರೆಗೆ ಕಾಯಲೇಬೇಕು